ಊರೆಲ್ಲ ಬರಗಾಲಕ್ಕೆ ತುತ್ತಾದರೂ ಇಲ್ಲಿನ ನೀರು ಬತ್ತಿದ ಉದಾಹರಣೆಯೇ ಇಲ್ಲ ಬಿಸಿಲೇ ಉಸಿರಾಡೋ ಊರಾದರೂ ಇಲ್ಲಿ ನೀರು ಖಾಲಿಯಾಗಿದ್ದು ಇತಿಹಾಸದಲ್ಲೇ ಇಲ್ಲ ಬರದ ನಾಡಲ್ಲಿ ಎಲ್ಲೆಡೆ ನೀರು ಬತ್ತಿ ಬತ್ತಿಹೋಗಿದ್ರೂ ತಣ್ಣನೆ ಜುಳು ಜುಳು ಎಂದು ಈ ಸ್ಥಳದಲ್ಲಿ ಮಾತ್ರ ನದಿ ಹರಿಯುತ್ತೆ ಈ ಕುತೂಹಲದ ಕಥೆನ ನಾವು ಹೇಳ್ತೀವಿ ಕೇಳಿ ಹೌದು ಜನ ಬೇಕೋ ಹಾಗೆ ಈ ನೀರನ್ನ ಬಳಸ್ತಿದ್ದಾರೆ ಕೆಲವರಂತೂ ಟ್ಯಾಂಕರ್ ಮೂಲಕ ತಗೊಂಡು ಹೋದ್ರೆ ರೈತರು ತಮ್ಮ ಕೃಷಿ ಚಟುವಟಿಕೆಗೆ ಈ ನೀರನ್ನ ಬಳಸ್ತಾರೆ ಆದರೆ ಯಾವತ್ತು ಈ ನೀರು ಬತ್ತಿದ ಉದಾಹರಣೆಯೇ ಇಲ್ಲ ಅಂದಹಾಗೆ ಇಂತಹ ಅದ್ಭುತ ಸ್ಥಳ ಇರೋದು ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಕಲಬುರಗಿಯ ಕಾಣಗಿಯಲ್ಲಿ ಕಾಳಗಿ ಪಟ್ಟಣದಲ್ಲಿ ಸೋಮೇಶ್ವರ ಬಿಬ್ಬೇಶ್ವರ ಕಾಳೇಶ್ವರ ಜಯಲಿಂಗೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನಗಳಿವೆ ಇವೆಲ್ಲವುಗಳಲ್ಲಿ ಕಾಳೇಶ್ವರ ಅಥವಾ ನೀಲಕಂಠೇಶ್ವರ ದೇವಸ್ಥಾನ ಎಲ್ಲರ ಕೇಂದ್ರಬಿಂದು ರೌದ್ರಾವತಿ ನದಿ ದಂಡೆಯ ಮೇಲಿರುವ ಈ ದೇವಸ್ಥಾನ ಒಂದರ್ಥದಲ್ಲಿ ನದಿಯ ಜೀವಾಳವೇ ಹೌದು ಯಾಕೆಂದರೆ ಕಾಳಗಿ ಪಟ್ಟಣದವರೆಗೂ ರೌದ್ರಾವತಿ ನದಿ ವರ್ಷದ ಬಹುತೇಕ ದಿನಗಳು ಬತ್ತಿ ಹೋಗಿದ್ರೂ ನೀಲಕಂಠೇಶ್ವರ ದೇವಸ್ಥಾನದಿಂದ ಮುಂದೆ ತುಂಬಿ ಹರಿಯುತ್ತೆ ರಾಜ್ಯಾದ್ಯಂತ ತೀವ್ರ ಬರಗಾಲ ಸೃಷ್ಟಿಯಾಗಿ ನೂರಾರು ಅಡಿ ಆಳಕ್ಕೆ ಕೊರೆದರೂ ನೀರು ಸಿಗದೇ ಇರುವಂಥ ಸಂದರ್ಭದಲ್ಲೂ ಭೂಮಿಯ ಸಮಾನಕ್ಕೆ ಇಲ್ಲಿ ನೀರು ಪುಟಿಯುತ್ತೆ ನಿರಂತರವಾಗಿ ಹರಿಯುವ ನೀರು ಹತ್ತಾರು ಹಳ್ಳಿಗಳ ಕುಡಿಯುವ ನೀರಿನ ದಾಹವನ್ನು ತೀರಿಸಿ ಸಾವಿರಾರು ಎಕರೆಗೆ ನೀರಾವರಿಯನ್ನು ಕಲ್ಪಿಸಿದೆ ಜೊತೆಗೆ ಕೈಗಾರಿಕೆಗಳಿಗೂ ಇಲ್ಲಿನ ನೀರು ನೆರವಾಗಿದೆ ದ್ವಾಪರಯುಗ ತ್ರೇತಾಯುಗ ಕಲಿಯುಗ ಕೃತಯುಗ ಹೀಗೆ ನಾಲ್ಕು ಯುಗಗಳಲ್ಲೂ ಒಂದೊಂದು ಯುಗದಲ್ಲಿ ಒಂದೊಂದು ಶಿವಲಿಂಗವನ್ನ ಇಲ್ಲಿ ಸ್ಥಾಪಿಸಲಾಗಿದೆ ಎಂಬ ಪ್ರತೀತಿ ಇದೆ ಹಾಗೆ ಸ್ಥಾಪಿಸಿದ ಶಿವಲಿಂಗಗಳ ಕೆಳಗಿನಿಂದಲೇ ಜಲಬುಗ್ಗೆಗಳು ಹೊರಹೊಮ್ಮುತ್ತಿವೆ ಎಂಬುದು ನಂಬಿಕೆ ನಿರಂತರವಾಗಿ ಇಲ್ಲಿ ನೀರು ಪುಟಿಯಲು ನೀಲಕಂಠೇಶ್ವರನ ಮಹಿಮೆ ಕಾರಣ ಅನ್ನೋದು ಭಕ್ತರ ಅಭಿಪ್ರಾಯ ಕಾಳಗಿಯ ರೌದ್ರಾವತಿ ನದಿ ಪಕ್ಕದಲ್ಲಿ ಮೂರು ತೀರ್ಥಕುಂಡಗಳಿವೆ ನರಸಿಂಗ ತೀರ್ಥ ಕಾಳೇಶ್ವರ ತೀರ್ಥ ಹಾಗೂ ರಾಮತೀರ್ಥ ಒಂದು ತೀರ್ಥ ಕುಂಡದ ಮಧ್ಯದಲ್ಲಿಯೇ ದೇವಸ್ಥಾನವಿದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಈ ಮೂರು ತೀರ್ಥಕುಂಡಗಳಲ್ಲಿ ವರ್ಷಪೂರ್ತಿ ನೀರು ಪುಟಿಯುತ್ತಲೇ ಇರುತ್ತದೆ ಹಾಗೆ ಪುಟಿಯುವ ನೀರು ಸಹ ದಿನಕ್ಕೆ ಮೂರು ವರ್ಣಗಳನ್ನ ಬದಲಿಸುತ್ತದೆ ಬೆಳಿಗ್ಗೆ ನೀಲಿ ಬಣ್ಣ ಮಧ್ಯಾಹ್ನ ತಿಳಿ ನೀಲಿ ರಾತ್ರಿಗೆ ಕಪ್ಪು ಬಣ್ಣದ ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂದರೆ ವಿಷ ಕುಡಿದು ನೀಲಕಂಠನ ಗಂಟಲು ಹೀಗೆ ನೀಲಿ ವರ್ಣದಲ್ಲಿರುತ್ತದೋ ನೀರು ಸಹ ಅದೇ ವರ್ಣದಲ್ಲಿರುತ್ತದೆ ಹೀಗೆ ವರ್ಣ ಬದಲಿಸುವ ನೀರನ್ನ ನೋಡಲೆಂದೇ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಮೂರು ವರ್ಷಕ್ಕೊಮ್ಮೆ ಮೂರು ದಿನಗಳ ಕಾಲ ಹಾಲಿನಂತ ವರ್ಣದ ನೀರು ಬರ್ತದೆ ಕಾಶಿ ಕ್ಷೇತ್ರದಿಂದಲೇ ಈ ಹಾಲಿನ ಹೊಳೆ ಹರಿಯುತ್ತದೆ ಎನ್ನುತ್ತಾರೆ ಭಕ್ತರು ಕಾಶಿಯಲ್ಲಿ ಹರಿಯುವ ಗಂಗಾ ನದಿಗೂ ಕಾಳಗಿಯ ಈ ಜಲಬುಗ್ಗೆಗಳಿಗೂ ಸಂಬಂಧವಿದೆ ಅನ್ನೋ ನಂಬಿಕೆಯಿದೆ ಕಾಳಗಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಶಿವಲಿಂಗ ಸಿಗುತ್ತವೆ ಆದರೆ ಪುರಾತನ ಕಾಲದ ಈ ದೇವಸ್ಥಾನದ ಸುತ್ತ ಹಲವಾರು ಸ್ಮಾರಕಗಳು ಹಾಳಾಗುತ್ತಿದ್ದು ಅವುಗಳ ರಕ್ಷಣೆ ಆಗ್ತಿಲ್ಲ ಅನ್ನೋ ಕೊರಗಿದೆ ಒಟ್ಟಿನಲ್ಲಿ ಹತ್ತು ಹಲವು ವಿಸ್ಮಯಗಳನ್ನು ಹೊಂದಿರೋದು ಈ ದಕ್ಷಿಣ ಕಾಶಿಯ ವಿಶೇಷ